ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇಬ್ಬರಿಗೂ ನಮಸ್ಕಾರ. ನಮ್ಮ ಮೊಗಲ್ಪೇಟೆ ಸಿನಿಮಾ 19 ರಿಲೀಸ್ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ, ತುಂಬ ಜನ. ಸರ್, ಒಂದು ಹೇಳ್ತೀನಿ, ಇದು ನನ್ನ ಕುಟುಂಬ ಸರ್. ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಇದು ನನ್ನ ಕುಟುಂಬ ಸರ್. ಅದು ಅವ್ರ ನಮ್ಮ ತಾತನ ಮೇಲೆ ಇಟ್ಟಿರೋ ಪ್ರೀತಿ, ನಮ್ಮ ಅಪ್ಪನ ಮೇಲೆ ಇಟ್ಟಿರೋ ಪ್ರೀತಿ, ಅದನ್ನು ನನಗೂ ನನ್ನ ತಮ್ಮನಿಗೂ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಎಲ್ರಿಗೂ ತುಂಬ ಥ್ಯಾಂಕ್ ಯು. ಫಸ್ಟು ರಂಗನ್ ರಘು ಸರ್ ಬಗ್ಗೆ ಮಾತಾಡ್ತೀನಿ, ಯಾಕಂದರೆ ಸಿನಿಮಾ ಸ್ಟಾರ್ಟ್ ಆಗೋದೆ ಅವರಿಂದ. ಭಾಗವತರು ಕ್ಯಾರೆಕ್ಟರ್ ಅಂತ ಮಾಡಿದ್ದಾರೆ. ಕಾಮಿಡಿಯಿಂದ ಶುರು ಆಗುವ ಒಂದು ಕ್ಯಾರೆಕ್ಟರ್ ಹೀರೋ ಜೊತೆ ಕ್ಲೈಮ್ಯಾಕ್ಸಲ್ಲಿ ಒಂದು ತಂದೆ ಸ್ಥಾನನೇ ನೀಡ್ತಾರೆ ನಂಗೆ ಅವರು. ಸೊ ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಇಡೀ ಸಿನಿಮಾದಲ್ಲಿ ಸರ್ ಕುಂದಾಪುರ್ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ. ಅವರು ಕಾಮಿಡಿ ಬಗ್ಗೆ ಮಾತಾಡೋಂಗೇ ಇಲ್ಲ, ಇದರಲ್ಲಿ ಬೇರೆ ಲೆವೆಲ್ ಕಾಮಿಡಿನೇ ಮಾಡಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಧು ಸರ್, ಖಂಡಿತ ಲಿಮ್ಕಾ ಅವಾರ್ಡ್ಸಿಗೆ ನಾನು ಕೊಡ್ತಾ ಇದ್ದೀನಿ, ನೋ ಡೌಟ್. ಬರೋ ಡೈರೆಕ್ಟರ್ ಕೊಟ್ಟಿಲ್ಲ ಅಂದರೂ ನಾನು ಕೊಡ್ತಾ ಇದ್ದೀನಿ. ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಸಾಧು ಸರ್ ಕ್ಯಾರೆಕ್ಟರ್ ಬಗ್ಗೆ. 17 ಗೆಟಪ್ ಮಾಡಿದ್ದಾರೆ, ಎಷ್ಟೋ ಸಲ ನಾವೇ ಕಂಡಿಡ್ದಿಲ್ಲ ಸರ್ನ. ಸರ್ ಸ್ವಲ್ಪ ಸೈಡಿಗೆ ಬನ್ನಿ ಈ ಕಡೆ ಅಂದರೆ, ಏಯ್ ನಾನು, ಹಾಂ ಸರ್ ಸಾರಿ ಸರ್, ನೀವು ನಮ್ಗೆ ಗೊತ್ತಾಗಿಲ್ಲ ಅಂದಿದ್ದೀನಿ. ಅಷ್ಟು ಅವ್ರು ಹೇಳಿದ್ರು ತುಂಬ ಕಷ್ಟ ಮೇಕಪ್ ಎಲ್ಲ ಸಲ. 17 ಗೆಟಪ್ ಆಗೋದು ಅಷ್ಟೊಂದು ಈಸಿ ವಿಷಯ ಇಲ್ಲ, ಬಟ್ ವಿತ್ ಸೋ ಮಚ್ ಇಂಟ್ರೆಸ್ಟ್. ನಾವೊಂದು ಕ್ಯಾರೆಕ್ಟರ್ ಹೇಳಿದ್ರೆ, ಹೇ ಇಲ್ಲ ಹಲ್ಕ್ ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ ಅವರೆಷ್ಟು ಆಪ್ಷನ್ಸ್ ಕೊಟ್ಟರು ನಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ತಂಗಿ, ನನ್ನ ತಂಗಿ ಫ್ರೆಂಡ್, ನನಗೂ ತಂಗಿನೇ. ಈ ಸಿನಿಮಾ ಬಗ್ಗೆ ಹೇಳಿದಾಗ ಮಾಡೋಣ, ಏನು ಬೇಕಾದರೂ ಮಾಡೋಣ ಅಂತ ಹೇಳಿದ್ರು. ಈ ಸಿನಿಮಾಗೆ ಇನ್ನೊಂದು ಪ್ರೊಡ್ಯೂಸರ್ ನನ್ನ ಬೆಸ್ಟ್ ಫ್ರೆಂಡ್ ಮೋತಿ ಅಂತ, ಅವನು ಇವಾಗ ಇಲ್ಲಿಲ್ಲ, ಅವ್ನು ಯು ಎಸ್ ಅಲ್ಲಿ ಇದ್ದಾನೆ. ಯಾವುದಕ್ಕೂ ನಮ್ಮಿಬ್ಬರು ಪ್ರೊಡ್ಯೂಸರ್ ಏನೂ ಕಡಿಮೆ ಮಾಡಿಲ್ಲ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾರಮ್ಮ ಇವತ್ತು ಬರೋಕ್ಕಾಗಿಲ್ಲ, ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಆ್ಯಕ್ಟ್ ಮಾಡಿದ್ನೋ ಇಲ್ಲೋ ಅಂತಲೇ ಗೊತ್ತಿಲ್ಲ. ಅಷ್ಟು ನ್ಯಾಚುರಲ್ ಆಗಿ, ಅಷ್ಟು ಇಂಪ್ರೊವೈಸ್ ಮಾಡಿಕೊಂಡು, ಅಷ್ಟು ಎಂಜಾಯ್ ಮಾಡಿಕೊಂಡು ಮಾಡಿದ್ದೀವಿ ನಾನು ತಾರಮ್ಮ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ. ತುಂಬ ಕಾಮಿಡಿ ಇರುವಂಥ ಒಂದು ರಿಲೇಷನ್ಶಿಪ್ ಅಮ್ಮ ಮಗನ ನಡುವೆ. ಅದರಲ್ಲಿ ಅವಿನಾಶ್ ಸರ್ ಅವ್ರ ಕೈಲಿ ಇವತ್ತು ಬರೋಕ್ಕಾಗಿಲ್ಲ. ಲೈಫಲ್ಲಿ ಮೌನ ತುಂಬ ಮಾತಾಡತ್ತೆ ಅಂತಾರೆ. ಒಂದು ಮಗನ್ ಮಗನು ಮತ್ತು ತಂದೆ ಮಧ್ಯ ಮೌನ ಎಷ್ಟಿದೆ ಅಂತ ಈ ಸಿನಿಮಾಲಿ ನಿಮ್ಗೆ ಗೊತ್ತಾಗತ್ತೆ. ಬಟ್ ಕಣ್ಣಲ್ಲೇ ಮಾತಾಡ್ತೀವಿ ಇಬ್ಬರು. ಅದಕ್ಕೆ ಸಿನಿಮಾಲಿ ಒಂದು ಲಾಸ್ಟಲ್ಲಿ ಒಂದು ಥ್ರೆಡ್, ಒಂದು ಕನ್ಕ್ಲೂಷನ್, ಒಂದು ತಿರುವು ಅಂತ ಹೇಳ್ತಾರಲ್ಲ, ಆ ಒಂದು ಎರಡು ಸೀನಲ್ಲಿ ಗೊತ್ತಾಗತ್ತೆ ನಿಮಗೆ, ನಂದು ಅವಿನಾಶ್ ಸರ್ದು. ಸೊ ಥ್ಯಾಂಕ್ ಯು ಅವಿನಾಶ್ ಸರ್. ಅಪ್ಪನ ಅವರು ಇಡೀ ಸಿನಿಮಾ ನನ್ನ ಜೊತೆಗೇ ಇದ್ದಾರೆ, ಕಾಮಿಡಿ ಇಬ್ಬರು ಅದನ್ನು ರಿಹರ್ಸಲ್ ಮಾಡ್ತಾನೇ ಇದ್ವಿ, ಮಾಡ್ತಾನೇ ಇದ್ವಿ, ಇಲ್ಲ ಸರ್ ಬೆಟ್ರ್ ಮಾಡೋಣ, ಬೆಟ್ರ್ ಮಾಡೋಣ, ಬೆಟ್ರ್ ಮಾಡೋಣ ಅಂತ. ಥ್ಯಾಂಕ್ ಯು ಸರ್. ಮೇಘಶ್ರೀ ಅವರು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾದಲ್ಲಿ. ಆಮೇಲೆ ಸುದಿ ಟಗರು ನೋಡಿದ ತಕ್ಷಣ ಅವ್ರು ನನ್ನ ಸಿನಿಮಾಲಿ ಒಂದು ಪಾತ್ರ ವಿಲನಾಗಿ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ನಾನು ನನ್ನ ತಮ್ಮ ನನ್ನ ಡೈರೆಕ್ಟರ್ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾದ್ರೆ ಕಾಕ್ರೋಚೇ ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವರು ಬಂದರು. ಥ್ಯಾಂಕ್ ಯು ಕಾಕ್ರೋಚ್. ಶ್ರೀಧರ್ ಸರ್ ವೆರಿ ಇಂಪಾರ್ಟೆಂಟ್ ಪರ್ಸನ್ ನನಗೆ ಈ ಸಿನಿಮಾಗೆ. ತುಂಬ ಟಾರ್ಚರ್ ಮಾಡಿದ್ದೀವಿ, ಅದನ್ನು ಅವ್ರು ಹೇಳಿಲ್ಲ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ತಾರೀಫು ಇವತ್ತು ತುಂಬ ಕಡೆ ಹಿಟ್ಟಾಗಿದೆ, ಎಲ್ಲರೂ ಇಷ್ಟಪಡ್ತಾಯಿದ್ದಾರೆ, ರೀಲ್ಸ್ ಮಾಡ್ತಾಯಿದ್ದಾರೆ, ಹಾಡ್ತಾಯಿದ್ದಾರೆ. ಇದೇ ಹೋಟ್ಲಲ್ಲಿ ತಾರೀಫು ಸಾಂಗ್ ಮಾಡಿದ್ದು ನಾವು, ಇಲ್ಲಿ ಈ ಇದೇ ಹೋಟ್ಲಲ್ಲಿ ನಾವು ಮಾಡಿದ್ದು ತಾರೀಫು ಸಾಂಗ್. 3-6 ಸಾಂಗ್ ಇದೆ, 6 ತುಂಬ ಅದ್ಭುತವಾದ ಸಾಂಗ್. ನನ್ನ ಸಿನಿಮಾ ಅಂತ ನಾನು ಖಂಡಿತ ಹೇಳ್ತಿಲ್ಲ, ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ಅರ್ಥ ಆಗುವಂಥ ತುಂಬ ಇಮೋಷ್ನಲ್ ಆದ ಒಂದೆರಡು ಸಾಂಗ್ಗಳಿದೆ ಈ ಸಿನಿಮಾದಲ್ಲಿ.
ಅದಕ್ಕೆ ಮ್ಯೂಸಿಕ್ ಕೊಟ್ಟಂಥ ಶ್ರೀಧರ್ ಸರ್ಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ನಮಗೆ ಆರು ಸಾಂಗ್ ಬೇಕಂದ ತಕ್ಷಣ ಫಸ್ಟ್ ಟೈಮ್ ಸರ್ ಆರು ಸಾಂಗ್ ಬೇಕಾ ಅಂತ ಕೇಳಿದವರು ಅವರು, ಇಲ್ಲ ಸರ್ ಬೇಕು ಈ ಸಿನಿಮಾಗೆ ಬೇಕು. ಯಾಕಂದರೆ ಕೆಲವು ಸಲ ಒಂದೊಂದು ಸಿಚುವೇಷನಲ್ಲಿ ಸಾಂಗ್ ಮುಖಾಂತರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿದ್ವಿ ನಾವು. ಬಟ್ ಈ ಹಸ್ ಡನ್ ಜಸ್ಟಿಸ್ ಆ್ಯಂಡ್ ಐ ಥಿಂಕ್ ನನ್ನ ಲೈಫಲ್ಲಿ ಬೆಸ್ಟ್ ಸಾಂಗ್ ಶ್ರೀಧರ್ ಸರ್ ಕೊಟ್ಟಿದ್ದಾರೆ ನನಗೆ. ಆನಂದ್ ಸರ್ ಡಬ್ಬಿಂಗ್ ತುಂಬ ಬೆಂಡ್ ಎತ್ಬಿಟ್ರು ಸರ್ ನನಗೆ. ರಂಗನ್ ರಘು ಸರ್ ಹೇಳಿದ್ರು ನನಗೆ ತುಂಬ ಬೆಂಡ್ ಎತ್ಬಿಟ್ರು. ನೋಡಿ ಅವ್ರ ಹೆಸರು ಹೇಳಿದ್ರೆ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಗೋಯ್ತು ನನಗೆ. ಥ್ಯಾಂಕ್ ಯು ಸರ್, ತುಂಬ ಸಪೋರ್ಟ್ ಮಾಡಿದ್ರು. ರಾಜನ್ ಸರ್ ನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದಾರೆ. ಅದೇ ಅದು ಹೆಂಗಂದ್ರೆ ಇವಾಗ ಆನಂದ್ ಸರ್ ಡಬ್ಬಿಂಗ್, ರಾಜನ್ ಸರ್ ಎಫೆಕ್ಟ್ಸ್, ಇಷ್ಟೇ ಅವ್ರ ಕೆಲಸ ಅಂತ ಅವ್ರು ನೋಡಿಲ್ಲ ಸರ್. ಆನಂದ್ ಸರ್ ಮೊನ್ನೆ ಡಬ್ಬಿಂಗ್ ಬಂದರು, ನನ್ನ ಟ್ರೇಲರ್ ಕಟ್ ಆಗ್ತಾ ಇದೆ, ಇಲ್ಲ ನಾನು ಬರ್ತೀನಿ ಅಂದರು. ರಾಜನ್ ಸರ್ ನಮ್ಮ ಎಡಿಟಿಂಗ್ ಸ್ಟುಡಿಯೋಗೆ ಬರ್ತಾರೆ, ಇಲ್ಲ ನಾನು ನೋಡಬೇಕು ಅಂತಾರೆ. ಅದು ನಾನೇನು ಮಾಡಿರೋ ಪುಣ್ಯನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಕ್ಕಿಂತ ನಾನೇನೋ ಜಾಸ್ತಿ ಕೇಳೋಕ್ಕೆ ಆಗಲ್ಲ ಅನಿಸುತ್ತೆ. ಎಡಿಟರ್ ಕಿಟ್ಟು ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ನಂಗೆ ಸಿನಿಮಾ. ಇವತ್ತಿಗೂ ಎಡಿಟ್ ಮಾಡ್ತಾನೇ ಇದ್ದಾರೆ, ಸೆನ್ಸರ್ ಆಗೋಯ್ತು, ಇದನ್ನ ಎಡಿಟ್ ಮಾಡ್ತಾನೆ ಇದ್ದಾರೆ, ಬೇಕು ಬೇಕು ಅಂತ. ಆಮೇಲೆ ತಾರೀಫ್ ಸಾಂಗ್ ಸೆಟ್ ಬಗ್ಗೆ ತುಂಬ ಜನ ಎಲ್ಲ ಮಾತಾಡಿದ್ರು. ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್ ಅವರು ಇಲ್ಲಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೈಯಾದು ಹೀರೋಯಿನ್ ಇಲ್ಲ, ಅವಳು ಸ್ವಲ್ಪ ಪರ್ಸ್ನಲ್ ಇಶ್ಯೂಯಿಂದ ಇವತ್ತು ಬರೋಕ್ಕಾಗಿಲ್ಲ. ವೆರಿ ಹಾರ್ಡ್ ವರ್ಕಿಂಗ್, ಒಂದು ತಿಂಗಳು ಮುಂಚೆನೇ ಬಂದು ರಿಹರ್ಸಲ್ ಮಾಡಿಕೊಂಡು ಎಲ್ಲ ಡೈಲಾಗ್ಸ್ನೂ ಇಂಗ್ಲೀಷಲ್ಲಿ ಬರ್ಕೊಂಡು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಪರ್ಫಾರ್ಮ್ ಮಾಡಿದ್ರು ಕಯಾದು ಅವರು. ತುಂಬ ಜನ ಹೇಳಿದ್ರು ನಾನು ನಂದು ಅವ್ರದ್ದು ಪೇರ್ ತುಂಬ ಚೆನ್ನಾಗಿದೆ ಅಂತ. ಅದು ನೀವೇ ಹೇಳಬೇಕು, ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು ಕಯಾದು ಅವರು. ಶೀ ಪ್ಲೇಸ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್. ಹೀರೋಯಿನ್ ಅಂದ ತಕ್ಷಣ ಬರೀ ಒಂದು ಗ್ಲಾಮರ್ ಕೋಷೆಂಟ್, ಬರೀ ಒಂದು ಮೂರು ಸೀನ್ ನಾಲ್ಕು ಸೀನ್ ಬಂದು ಹೋಗುವಂಥ ಪಾತ್ರ ಅಂತೂ ಕಯಾದು ಅವ್ರದ್ದಿಲ್ಲ, ಇಡೀ ಸಿನಿಮಾದಲ್ಲಿ ಕಯಾದು ಅವರಿದ್ದಾರೆ. ಖಂಡಿತ ನೆಕ್ಸ್ಟ್ ರಿವೆಂಟ್ಗೆ ಕಯಾದು ಅವರು ಇಲ್ಲಿರ್ತಾರೆ. ಆಮೇಲೆ ನಮ್ಮ ಲೈಟ್ಸ್ ಎಮ್ ಸಿ ಎಸ್ ಮಂಜು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಕ್ಡೌನ್ ಆದಮೇಲೆ ತುಂಬ ಕಷ್ಟದಲ್ಲಿ ತುಂಬ ಪ್ರಾಬ್ಲಮ್ಸ್ ಎಲ್ರಿಗೂ ಇತ್ತು, ನಮ್ಮ ಸಿನಿಮಾ ತಂಡಕ್ಕೂ ಇತ್ತು. ಅವರೆಲ್ಲ ನನಗೆ ಸೇರಿ ಸಪೋರ್ಟ್ ಮಾಡಿದ್ರು, ಲೈಟ್ ಬಾಯ್ಸ್ ಆಗಿರಲಿ, ಡೇ ಆ್ಯಂಡ್ ನೈಟ್ ನಾವು ಶೂಟಿಂಗ್ ಮಾಡಿದ್ದೀವಿ. ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಆ್ಯಕ್ಷನ್ ಮಾಡ್ತೀನಾ ಇಲ್ವ ಅಂತ ಗೊತ್ತಿರಲಿಲ್ಲ ನನಗೆ. ರವಿ ವರ್ಮಾ ಸರ್ ನನ್ನ ಎಲ್ಡರ್ ಬ್ರದರ್ ಥರ ಅವರು, ನನಗೆ ಸಾಯಿಬಾ ಸಿನಿಮಾದಿಂದ ನನಗೆ ಬೆಸ್ಟ್ ಫೈಟ್ಸ್ ಕೊಟ್ಟಿದ್ದಾರೆ. ಇವತ್ತು ಆ ಹಾರ್ಸ್ ಫೈಟು ರವಿ ವರ್ಮಾ ಸರೇ ಮಾಡಿರೋದು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಜಿ ಮಾಸ್ಟರ್, ತಾರೀಫ್ ತುಂಬ ದೊಡ್ಡ ಹಿಟ್, ಅದಕ್ಕೆ ಹರ್ಷ ಮಾಸ್ಟರ್ ಮೇನ್ ರೀಸನ್. ದೊಡ್ಡ ಡೈರೆಕ್ಟರ್ ಹರ್ಷ ಮಾಸ್ಟರ್, ದೊಡ್ಡ ಕೋರಿಯೋಗ್ರಾಫರ್, ಎಲ್ಲೋ ಒಂದು ಸ್ವಲ್ಪ ಭಯ ಇತ್ತು ಬಟ್ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಂದರು, ನನಗೆ ಇಷ್ಟೇ ಬೇಕು ಈ ಸಾಂಗಲ್ಲಿ ಎಕ್ಸ್ಪ್ರೆಷನ್ ಮನು, ನಾನು 500 ಫ್ರೇಮ್ಸಲ್ಲಿ ತೆಗೀತಾ ಇದ್ದೀನಿ, ಇಷ್ಟೇ ಬೇಕು ಇಷ್ಟೇ ಕೊಡು. ಅಷ್ಟು ಪಾಸಿಟಿವ್ ಆಗಿ, ಅಷ್ಟೊಂದು ಕ್ಲೋಸ್ ಆಗಿ, ಎಷ್ಟು ಈಸಿಯಾಗಿ ಸಾಂಗ್ ಮಾಡಿದ್ವಿ ನಾವು. ಸೊ ಹರ್ಷ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್. ಮುರಳಿ ಮಾಸ್ಟರ್ ಎರಡು ಸಾಂಗ್ ಒಂದು ಸಾಂಗ್ ಮಾಡಿದ್ದಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಇದು ನನ್ನ ಕುಟುಂಬ ಸರ್. ನವಂಬರ್ 19th ರಿಲೀಸ್ ಆಗ್ತಾಯಿದೆ. ಇದರಲ್ಲಿ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಇಮೋಷ್ನಲ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಕಾಮಿಡಿ ಇದೆ, ತುಂಬ ಸೆಂಟಿಮೆಂಟೂ ಇದೆ, ಆ್ಯಕ್ಷನ್ನೂ ಇದೆ, ಲವ್ವೂ ಇದೆ, ನೋವೂ ಇದೆ ಸಿನಿಮಾದಲ್ಲಿ. ಮೇನಾಗಿ ರಿಷಿ ಬಗ್ಗೆ ಹೇಳಬೇಕು ನಾನು, ಆ್ಯಕ್ಟರ್ ರಿಷಿ ಬಗ್ಗೆ. ಒಂದು ಗೆಸ್ಟ್ ಅಪಿಯರೆನ್ಸ್ ಬಂದು ಮಾಡಿಕೊಟ್ರು, ನಾನು ಫೋನ್ ಮಾಡಿದೆ ರಿಷಿ ಒಂದು ಇಂಪಾರ್ಟೆಂಟ್ ಗೆಸ್ಟ್ ರೋಲ್ ಬೇಕು ಅಂತ. ಏನೂ ಯೋಚನೆ ಮಾಡಿಲ್ಲದೆ ಖಂಡಿತ ಮನು ಯಾವಾಗ ಬರಬೇಕಂದ್ರು, ಇಲ್ಲ ಒಂದು 4 ಡೇಸಲ್ಲಿ ಕುಂದಾಪುರಕ್ಕೆ ಬರಬೇಕು ಅಂದರು, ಇಲ್ಲ ನನ್ನ ಕ್ಯಾರೆಕ್ಟರ್ ಬೇಕಾದರೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ನಮ್ಮ ಡೈರೆಕ್ಟರ್ ಕೈಯಲ್ಲಿ ಅಂದೆ. ಇಲ್ಲ ಇಲ್ಲ ನಾನು ಬಂದು ಮಾಡ್ತೀನಿ ಅಂದರು. ಬಂದರು, 3 ಡೇಸ್ ಮಾಡಿಕೊಟ್ರು. ತುಂಬ ತುಂಬ ಥ್ಯಾಂಕ್ಸ್ ರಿಷಿ, ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ನಂಗೆ ಬಂದು ಮಾಡಿಕೊಟ್ಟಿದ್ದಕ್ಕೆ. ಸರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ, ನಿಮ್ಮ ಸಪೋರ್ಟ್ ನಂಗೆ ಬೇಕಿದೆ. ಇವಾಗ ಎಲ್ಲರೂ ಮಾತಾಡಿಬಿಟ್ರು ನನ್ನ ತಮ್ಮನ ಬಗ್ಗೆ, ನಾನು ಮಾತಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ.
ಬೈತಾನೆ ಬಟ್ ಆದರೂ ಮಾತಾಡ್ತೀನಿ. ಫಸ್ಟ್ ನನ್ನ ತಂಗಿ ಬಗ್ಗೆ ಮಾತಾಡ್ಬಿಡ್ತೀನಿ. ನಾನು ತುಂಬ ಲಕ್ಕಿ ಸರ್, ನಾನು ತುಂಬ ಲಕ್ಕಿ ಅಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಾನು ಗೆಲ್ಲಬೇಕಂತ ಅವರಿಬ್ಬರು ಕಷ್ಟಪಡೋ ಥರ ಯಾರು ಕಷ್ಟಪಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ತಂಗಿ ಈವೆಂಟ್ ಮಾಡಿರೋದು, ನನ್ನ ತಂಗಿ ಡೇ ಆ್ಯಂಡ್ ನೈಟ್ ಅವಳು ಇಲ್ಲೇ ಇದ್ದಾಳೆ, ಮಾಡ್ತಾಯಿದ್ದಾಳೆ. ನನ್ನ ನಮ್ಮಣ್ಣ ಗೆಲ್ಲಬೇಕು, ಏನು ಬೇಕಾದರೂ ಮಾಡ್ತಾರೆ. ಸೊ ಥ್ಯಾಂಕ್ ಯು ಅಂಜು. ವಿಕ್ರಮ್ ಅವನು ಒಂದೇ ಒಂದು ಹೇಳ್ಬಿಡ್ತೀನಿ, ಚಿಕ್ಕ ವಯಸ್ಸಿಂದ ನಾನು ಒಂದು ಫ್ಯಾನು ಅಷ್ಟೇ ಸರ್. ಚಿಕ್ಕ ವಯಸ್ಸಿಂದ ನಾನು ಒಂದು ಫ್ಯಾನ್. ಅವನು 3 ಇಯರ್ಸ್ಗೆ ಡ್ಯಾನ್ಸ್ ಆಡೋನು, ಇವನೇನಪ್ಪ 3 ವರ್ಷಕ್ಕೆ ಇಷ್ಕುಣೀತವನಂತ ನಾನು ನೋಡ್ತಾ ಇದ್ದೆ. ಚಿಕ್ಕ ವಯಸ್ಸಿಂದ ಎಲ್ಲ ಸಿನಿಮಾಗಳು ನೋಡಿದ್ದೀನಿ ಸರ್. ಸೊ ಮೇ ಬಿ ಡ್ಯಾಡಿ ಮಾಡಿರೋ ಎಲ್ಲ ಡ್ಯುಯೆಟ್ ಸಾಂಗ್ ನನ್ನ ಒಳಗಿದೆ ಅನಿಸುತ್ತೆ. ಸೊ ಅಷ್ಟೇ, ನಾನು ಯಾವುದೋ ಒಂದು ಸ್ಪೆಷಲಾಗಿ ಒಂದು ಸಾಂಗ್ ಹೇಳಲ್ಲ ನಾನು. ಮೇ ಬಿ ಎಲ್ಲ ಸಾಂಗ್ ಇತ್ತು, ಅವ್ರ ಎಕ್ಸ್ಪ್ರೆಷನ್ನು, ಅವರು ಹ್ಯಾಂಡ್ ಮೂಮೆಂಟ್ಸು, ಸೊ ಎಲ್ಲ ಅದು ಇಲ್ಲಿ ಫಿಕ್ಸ್ ಆಗಿದೆ ನಂಗೆ ಅದು. ಸೊ ರೊಮ್ಯಾಂಟಿಕ್ ಸಾಂಗ್ ಮಾಡಬೇಕಾದ್ರೆ ಸ್ವಲ್ಪ ಭಯ, ಬಟ್ ಮುಜುಗರ ಇದ್ದೇ ಇರತ್ತೆ ನನಗೆ. ಬಟ್ ಕ್ಯಾಮ್ರಾ ಮುಂದೆ ಹೋದಾಗ ನಂಗೆ ಅದು ಸ್ವಲ್ಪ ಈಸಿಯಾಗೆ ಬರುತ್ತೆ. ಸೊ ಯಾವುದು ಸ್ಪೆಷಲಾಗಿ ಒಂದು ಸಾಂಗ್ ಅಂತ ನಂಗೆ ಕೇಳಿ ಹೇಳೋಕ್ಕಾಗಲ್ಲ. ಒಂದು ಡಬ್ಸ್ ಮ್ಯಾಚ್ ಮಾಡಿದ್ದೀರಲ್ಲ, ಅದು ಸಿನಿಮಾದಲ್ಲಿ ಇದೆಯಾ? ಸುಮ್ಮನೆ ಪ್ರಮೋಷನ್ಗೋಸ್ಕರ ಮಾಡಿರೋದು. ಯಾಕೆ ಸರ್? ಅದೇ ರವಿಚಂದ್ರನ್ ಸಾರ್ದು ನಿಮ್ಮದು ಒಂದು ಡಬ್ಸ್ ಮ್ಯಾಚ್ ಮಾಡಿದ್ದೀರಲ್ಲ. ಹೌದು ಸರ್. ಅದು ಸಿನಿಮಾದಲ್ಲಿ ಇರುತ್ತಾ? ಅದು ಸುಮ್ಮನೆ ಪ್ರಮೋಷನ್ಗೋಸ್ಕರ ಮಾಡಿರೋದು. ಅದು ಇನ್ನ ಡಿಸೈಡ್ ಮಾಡ್ತಾ ಇದೀನಿ ಸರ್ ನಾವೇ. ಅದು ಸಿನಿಮಾದಲ್ಲಿ ಡಿಸೈಡ್ ಮಾಡ್ತಾ ಇದೀವಿ. ಸಿನಿಮಾ ಕತೆ ಎಲ್ಲದ ಇತ್ತು ಸರ್. ಸಿನಿಮಾ ಕತೆಯಲ್ಲಿ ಇತ್ತು ಒಂದು ಒಂದು ಸೀನ್ ರೀಕ್ರಿಯೇಟ್ ಮಾಡೋಣ ಒಂದು ಐಡಿಯಾ ಇರಲಿಲ್ಲ ನಮಗೆ ಫಸ್ಟು. ಬಟ್ ಬರೀಬೇಕಾದ್ರೆ ಬರೀಬೇಕಾದ್ರೆ ಒಂದು ಪ್ರಾಸಾ ಸೀನ್ ಮಾಡಿದ್ರೆ ಹೆಂಗಿರುತ್ತೆ ಪ್ರೇಮಲೋಕ, ಅದು ಚೆನ್ನಾಗಿರ್ಬೋದಲ್ಲ ಅಂತಲೇ ಶೂಟ್ ಮಾಡಿದ್ದು ನಾವು. ಅದು ಸಿನಿಮಾಲಿ ಒಂದು ಫ್ಲೋಲ್ ಬರುತ್ತೆ, ಬಟ್ ಇವಾಗ ಅದನ್ನು ರಿಲೀಸ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ ಅದು ಬೇಕಾ ಬೇಡವಾ ಅಂತ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸರ್ ಅದ್ರ ಬಗ್ಗೆ. ರವಿ ಸರ್ ನೋಡಿದ್ರು ಅದನ್ನು? ಹೌದೌದು, ಡ್ಯಾಡಿ 2 ತಿಂಗಳ ಮುಂಚೆನೇ ನೋಡಿದ್ರು ಅದ್ರ ಬಗ್ಗೆ. ಸರ್ ಕೆಲವು ಸಲ ರಿಯಾಕ್ಷನ್ ಬರಲ್ಲ, ಸೊ ಅದು ನಾನು ಚೆನ್ನಾಗಿದೆ ಅಂತ ತೊಗೊಬಿಡ್ತೀನಿ ಅಷ್ಟೇ. ಏನು ಅವ್ರದ್ದೇ ಅವ್ರಿಗೆ ಒಂದು ಖುಷಿ ಇರ್ಬೋದು ನನ್ನ ಮಗ ನನ್ನ ಸಿನಿಮಾ ಮಾಡಿದ್ದಾನೆ ಅಂತ. ಸೊ ರಿಯಾಕ್ಷನ್ ಅಷ್ಟೊಂದು ಬರಲ್ಲ. ಅದು ಹೆಂಗೆ ಅದು ಎಕ್ಸ್ಪ್ರೆಷನ್ ನಾನು ಹೆಂಗೆ ಕೊಡಲಿ, ಅವ್ರು ಕೊಟ್ಟಿರೋ ಎಕ್ಸ್ಪ್ರೆಷನ್ ಅದೊಂಥರ ಇತ್ತು. ಸೊ ನಾನು ನನ್ನ ತಮ್ಮ ಡಿಸೈಡ್ ಮಾಡಿಬಿಟ್ಟು, ಓಕೆ ಅವ್ರಿಗೆ ಇಷ್ಟ ಆಯ್ತು ಬಿಡಿ, ಇವಾಗಲೇ ಆಫ್ ಮಾಡ್ಬಿಡೋಣ ಅಂತ ಆಫ್ ಮಾಡಿಬಿಟ್ಟೆ ನಾನು ಅಷ್ಟೇ. 2ನೇ ಸಲ ಪ್ಲೇ ಮಾಡೋಕ್ಕೆ ಹೋಗಿಲ್ಲ, ಒಂದೇ ಸಲ ಪ್ಲೇ ಮಾಡಿದ್ದು. ಈ ಲವ್ ಸೆಂಟಿಮೆಂಟ್ ಮತ್ತು ಆ್ಯಕ್ಷನ್ ಮತ್ತು ಕಾಮಿಡಿ ಈ ನಾಲ್ಕನ್ನು ಕೂಡ ಸಿನಿಮಾಲಿ ತೊಗೊಂಡು ಹೋಗಿದ್ದೀರ ಅಂತ ಅನ್ಸುತ್ತೆ ಮನು. ಐ ಥಿಂಕ್ ಹೇಗೆ ಇದು ಎಫರ್ಟ್ ಎಷ್ಟು ಹೇಗಿತ್ತು ಅನ್ನೋದು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅನ್ನೋದು? ಸರ್ ಫಸ್ಟ್ ಸಿನಿಮಾ ಸಾಯಿಬಾ ಮಾಡಿದಾಗ ತುಂಬ ಸಾಫ್ಟಾಗಿ ಮಾಡಿದ್ದಾನೆ ಅಂತ ತುಂಬ ಜನ ಹೇಳಿದ್ರು. ಬೃಹಸ್ಪತಿ ನಿಜ ಹೇಳಬೇಕಂದ್ರೆ ನಾನು ಅಂದ್ಕೊಂಡಂಗೆ ವರ್ಕೌಟ್ ಆಗಿಲ್ಲ ಸಿನಿಮಾ. ಸೊ ಎಲ್ಲೋ ಒಂದು ಕಡೆ ಕೂತು ಡಿಸ್ಕಷನ್ ಮಾಡಬೇಕಾದ್ರೆ ಕ್ಯಾರೆಕ್ಟರ್ನೇ ಚೇಂಜ್ ಮಾಡೋಣ, ಒಂದು ಬಿಲ್ಟಿಂದ ಚೇಂಜ್ ಮಾಡೋಣ, ಎಲ್ಲದರಲ್ಲೂ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದ ಪಾತ್ರ ಇದು. ಸೊ ಒಂದು ಸ್ಕೆಚ್ ಹಾಕಿದ್ವಿ. ನಾನು ಈ ಕತೆ ಫಸ್ಟ್ ನಾನು ಹೇಳಬೇಕಂದ್ರೆ ಸಾಯಿಬಾ ರಿಲೀಸ್ಗಿಂತ ಮುಂಚೆ ಈ ಕತೆ ಕೇಳಿದ್ದೆ ನಾನು. ಅವತ್ತಿಂದ ಭರತ್ನ ಈ ಕತೆ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸರ್ ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಸಾಧು ಸರ್ ಜೊತೆ ಕಾಮಿಡಿ ಮಾಡಬೇಕು, ಅಪ್ಪಣ್ಣವ್ರ ಜೊತೆ ಕಾಮಿಡಿ ಮಾಡಬೇಕು, ರಂಗನ ಸರ್ ಜೊತೆ ಅದು ಸಸ್ಪೆನ್ಸ್ ನಾನು ಹೇಳೋಕೆ ಹೋಗಲ್ಲ ಅಷ್ಟೇ, ಬಟ್ ಪ್ರಶಾಂತ್ ಸಿದ್ದಿಯವ್ರ ಜೊತೆ ಕಾಮಿಡಿ ಮಾಡಬೇಕಾಯಿತು, ತಾರಮ್ಮ ಅವ್ರ ಜೊತೆ ಕಾಮಿಡಿ ಮಾಡಬೇಕಾಯಿತು. ಈಸಿ ಇಲ್ಲ, ಯಾಕಂದ್ರೆ ಅವ್ರು ಯಾವಾಗ ಏನು ಟೈಮಿಂಗು ಯಾವ ಟೈಮಿಂಗಲ್ಲಿ ಏನು ಹೇಳ್ತಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಅಪ್ಪನವರು ತುಂಬ ಸಪೋರ್ಟ್ ಮಾಡಿದ್ರು ನಂಗೆ ಅದರಲ್ಲಿ. ಸಾಧು ಸರು ತುಂಬ ಸಪೋರ್ಟ್ ಮಾಡಿದ್ರು, ಇಲ್ವೋ ನಾನು ಹಿಂಗೆ ಮಾಡ್ತೀನಿ, ಹಿಂಗೆ ತಗೋ ನೀನು, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ತುಂಬ ನನಗೆ ಪ್ಯಾಂಪರ್ ಮಾಡಿದ್ರು ಸೆಟ್ಟಲ್ಲಿ. ನನಗೆ ಹೀರೋ ಥರ ನೋಡಲಿಲ್ಲ ನಾನು, ಅದೇ ಪ್ಯಾಂಪರ್ಡ್ ಮೀ. ಅಪ್ಪನ ಇರ್ಬೋದು, ಸಾಧು ಸರ್ ಇರ್ಬೋದು, ತಾರಮ್ಮ ಇರ್ಬೋದು, ಪ್ಯಾಂಪರ್ಡ್ ಮಾಡಲು ನನ್ನ. ಸೊ ಅದು ನಂಗೆ ತುಂಬ ಈಸಿ ಆಗೋಯ್ತು ನನಗೆ. ಸೊ ಅಲ್ಲಿಂದ ಚಾಲೆಂಜಿಂಗ್ ಆಗಿತ್ತು, ಬಟ್ ಹೋಗ್ತಾ ಹೋಗ್ತಾ ಈಸಿ ಅನ್ನಿಸ್ಬಿಡ್ತು ನನಗೆ.